ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಪೂರ್ಣಿ ವ್ಲಾಗ್ಸ್. ನಾನು ಪೂರ್ಣಿಮಾ, ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಎರಡು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ತೊಗರಿಕಾಳಿನ ಹುಳಿ ಯಾವ ರೀತಿ ಮಾಡೋದು, ಹಾಗೆ ಮುದ್ದೆನ ಗಂಟಿಲ್ದಲೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಈ ವಿಡಿಯೋನ ನೋಡೋಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲಕನ್ ಮರಿದಲ್ಲಿ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ಇವಾಗ ತೊಗರಿಕಾಳು ತೊಗೊಂಡಿದ್ದೀನಿ. ಈಗ ಬದನೆಕಾಯಿ ಮತ್ತು ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡ್ಕೋಬೇಕು. ಇಲ್ಲಿ ನಾನು 4 ಬದನೆಕಾಯಿನ ತೊಗೊಂಡಿದ್ದೀನಿ, ಹಾಗೆ ಚಿಕ್ಕ ಸೈಜಿನ 3 ಆಲೂಗಡ್ಡೆ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಫ್ರೆಂಡ್ಸ್, ಈಗ ನಾನು ನಿಮಗೆ ತೋರಿಸ್ತಾ ಇರುವಂತಹ ತೊಗರಿಕಾಳು ಹುಳಿ ಏನಿದೆ, ಅದು ಬಿಸಿ ಅನ್ನ ಬಿಸಿ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈಗ ಒಂದು ಪಾತ್ರೆಗೆ ತೊಗರಿಕಾಳನ್ನು ಹಾಕ್ಕೊತಾ ಇದ್ದೀನಿ. ಈಗ ಬದನೆಕಾಯಿ ಮತ್ತು ಆಲೂಗಡ್ಡೆನ ಕಟ್ ಮಾಡಿ ಹಾಕ್ಕೊತೀನಿ. ಬದನೆಕಾಯಿನೂ ಅಷ್ಟೇ, ನೀವು ಬೇಕು ಅಂದರೆ ಸಪ್ರೇಟಾಗಿ ಕೂಡ ಬೇಯಿಸ್ಕೋಬೋದು. ಈಗ ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಕಟ್ ಮಾಡಿ ಹಾಕೊಳ್ಳೋದ್ರಿಂದ ತುಂಬಾ ಅದು ಬೆಂದೋಗಲ್ಲ. ಈ ರೀತಿ ಕೂಡ ಹಾಕೋಬೋದು, ಇಲ್ಲಾಂದರೆ ಇದನ್ನು ಇನ್ನೂ ಚಿಕ್ಕದಾಗಿ ಕೂಡ ಕಟ್ ಮಾಡಿ ಹಾಕೋಬೋದು, ಏನೂ ತೊಂದರೆ ಇಲ್ಲ. ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಕಟ್ ಮಾಡಿ ಹಾಕೊಳ್ಳಿ. ನೆಕ್ಸ್ಟು ಆಲೂಗಡ್ಡೆನ ಕಟ್ ಮಾಡಿ ಹಾಕೊತಾ ಇದ್ದೀನಿ. ನೋಡಿ, ಆಲೂಗಡ್ಡೆ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ. ಇವಾಗ ಇದ್ರ ಜೊತೆ ಹಾಕೊತಾ ಇದ್ದೀನಿ. ನೋಡಿ, ಇವಾಗ ಬೇಯಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಬೇಯಿಸ್ಕೊತೀನಿ. ಇದನ್ನು ಹಾಗೇನೂ ಬೇಯಿಸ್ಕೋಬೋದು, ಏನೂ ತೊಂದರೆ ಇಲ್ಲ, ಬೇಗನೆ ಬೆಂದೋಗುತ್ತೆ. ಆದರೆ ನಾನು ಕುಕ್ಕರಲ್ಲೇ ಇಡ್ತಾ ಇದ್ದೀನಿ. ನೆಕ್ಸ್ಟು ಇವಾಗ ರುಬ್ಕೊಳಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ತೆಂಗಿನಕಾಯಿ ಪೀಸ್ ತೊಗೊಂಡಿದ್ದೀನಿ, ಹಾಗೆಯೇ ಈರುಳ್ಳಿ 2 ಮೀಡಿಯಮ್ ಸೈಜಿನ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ. ಶುಂಠಿ ಹಾಕಲೇಬೇಕು, ಯಾಕೆಂದರೆ ಇದು ಕಾಳಲ್ವ, ಸೊ ಹಾಗಾಗಿ ಕಾಳಿನ ಸಾರಿಗೆಲ್ಲ ಶುಂಠಿ ಹಾಕೋದು ತುಂಬಾ ಒಳ್ಳೆಯದು. ಹಾಗೆ 2 ಟೊಮೊಟೊ ತೊಗೊಂಡಿದ್ದೀನಿ. ನಿಮಗೆ ಹುಣಸೆಹಣ್ಣು ಹಾಕಬೇಕು ಅನ್ಸಿದ್ರೆ ಅದನ್ನು ಕೂಡ ಹಾಕೋಬೋದು, ಸ್ವಲ್ಪ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಆದರೆ ನಾನು ಇಲ್ಲಿ ಹುಣಸೆಹಣ್ಣನ್ನು ಬಳಸ್ತಾ ಇಲ್ಲ. ಫ್ರೆಂಡ್ಸ್, ನೋಡಿ, ಇವಾಗ ನಾನು ಕಾಳು ಎಲ್ಲ ಬೇಯಿಸಿ ಇಟ್ಕೊಂಡಿದ್ದೀನಿ. ಇವಾಗ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನು 2 ಟೀಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಹಾಕೊತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ರುಬ್ಕೊಳ್ಳೋಕ್ಕೆ. ಈಗ ಈರುಳ್ಳಿ ಎಲ್ಲ ಹುರಿದಾಗಿದೆ, ನೋಡಿ ಎಷ್ಟು ಫ್ರೈ ಆದರೆ ಸಾಕು. ಇವಾಗ ರುಬ್ಕೊಳ್ಳೋಕ್ಕೆ ಹಾಕ್ಕೊಳ್ಳೋಣ ಇದನ್ನು. ಈಗ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ, ಇದಕ್ಕೆ ನಾನು ಇವಾಗ ತೆಂಗಿನಕಾಯಿನ ಹಾಕೊತಾ ಇದ್ದೀನಿ. ಫಸ್ಟು ಇವಾಗ ನಾನು ಇದನ್ನು ಹಾಗೆ ರುಬ್ಕೊಂಡ್ಬಿಡ್ತೀನಿ, ಆಮೇಲೆ ಬೇರೆದನ್ನೆಲ್ಲ ಆ್ಯಡ್ ಮಾಡ್ತೀನಿ. ಯಾಕೆಂದರೆ ತೆಂಗಿನಕಾಯಿ ತುರಿ ಆದರೆ ಹಾಗೆಯೇ ಡೈರೆಕ್ಟಾಗಿ ಹಾಕೋಬೋದು, ಆದರೆ ಇದು ಪೀಸ್ ಮಾಡಿರೋದಲ್ವ, ಹಾಗಾಗಿ ಹಾಗೆ ಹಾಕೊತೀನಿ. ಈಗ ನೆಕ್ಸ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ಶುಂಠಿನೂ ಹಾಕ್ಕೊಂಡು ಇವಾಗ ಫಸ್ಟು ಇದನ್ನು ನಾನು ರುಬ್ಕೊಂಡ್ಬಿಡ್ತೀನಿ. ಇವಾಗ ಇಷ್ಟು ರುಬ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೇ 3 ಟೀಸ್ಪೂನಷ್ಟು ಸಾಂಬಾರು ಪುಡಿ ಹಾಕೊತಾ ಇದ್ದೀನಿ. ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಹಾಕೋಬೋದು. ನೆಕ್ಸ್ಟು ಟೊಮೆಟೊ ಹಾಕೊತಾ ಇದ್ದೀನಿ. ಇಲ್ಲಿ ನಾನು 2 ಟೊಮೆಟೊನ ಕಟ್ ಮಾಡಿಟ್ಕೊಂಡಿದ್ದೆ. ಹಾಗೆ ನೀವು ಬೇಕು ಅಂದರೆ ನೀವು ಹುಣಸೆಹಣ್ಣು ಕೂಡ ಹಾಕೋಬೋದು, ಸ್ವಲ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆ, ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ. ನೋಡಿ, ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಹಾಗೆ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ, ಅದನ್ನು ಹಾಕಿದ್ದೀನಿ. ಆದರೆ ಆ ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಸೊ ಇವಾಗ ರುಬ್ಕೊತಾ ಇದ್ದೀನಿ. ನೆಕ್ಸ್ಟು ಇವಾಗ
ಪುಳಿ ಮಾಡೋಕ್ಕೆ ಇಟ್ಟಿದ್ದೀನಿ. ಈಗ ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ನೋಡಿಕೊಂಡು ಆಮೇಲೆ ಮತ್ತೆ ಉಪ್ಪನ್ನು ಹಾಕೋಬೋದು. ಈಗ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ನೆಕ್ಸ್ಟು ನಾವು ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಇದು ಸ್ವಲ್ಪ ಕುದಿಯೋಕ್ಕೆ ಬಿಡ್ತೀನಿ. ಸೊ ಇದು ಕುದ್ದಾದಮೇಲೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಇವಾಗ ಕುದೀತಾ ಇದೆ, ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು 3 teaspoonಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಸಾಸಿವೆ ಮತ್ತು ಜೀರಿಗೆ ಹಾಕೋತಾ ಇದ್ದೀನಿ. ಜೀರಿಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ನಾನು ಕರಿಬೇವು ಹಾಕ್ಕೊಂಡು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಹುಳಿ ಜೊತೆ ನಾನು ಒಗ್ಗರಣೆ ಹಾಕಿದ್ದೀನಿ. ಈಗ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ತೊಗರಿ ಕಾಳಿನ ಹುಳಿ ರೆಡಿ ಆಗುತ್ತೆ. ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ, ಒಂದು ಸಲ ತಪ್ಪದೇ ಟ್ರೈ ಮಾಡಿ ನೋಡಿ. ನಿಮಗೂ ಖಂಡಿತ ತೊಗರಿ ಕಾಳಿನ ಹುಳಿ ಇಷ್ಟ ಆಗುತ್ತೆ. ಫೈನಲಿ ಈಗ ತೊಗರಿ ಕಾಳಿನ ಹುಳಿ ರೆಡಿಯಾಗಿದೆ. ಇದು ಬಿಸಿ ಬಿಸಿ ಅನ್ನದ ಜೊತೆ, ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಒಗ್ಗರಣೆ ಹಾಕಿದ್ಮೇಲೆ ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು, ಅಂದರೆ ಚೆನ್ನಾಗಿರುತ್ತೆ. ಇವಾಗ ತೊಗರಿ ಕಾಳಿನ ಹುಳಿ ಹೇಗೆ ಮಾಡೋದು ಅಂತ ತೋರಿಸ್ದೆ. ನೆಕ್ಸ್ಟ್ ಇವಾಗ ಮುದ್ದೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ 1.5 cup ನಾನು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. 3 cup ನೀರನ್ನು ಹಾಕ್ಕೊತಾ ಇದ್ದೀನಿ. ಕೆಲವರು ಮುದ್ದೆ ಮಾಡಿದಾಗ ಗಂಟಾಗ್ಬಿಡುತ್ತೆ, ಮುದ್ದೆ ಮಾಡೋದೇ ಕಷ್ಟ ಅಂತ ಹೇಳ್ತಾ ಇರ್ತಾರೆ. ಆದರೆ ಈ ಮೆಥಡಲ್ಲಿ ಮುದ್ದೆ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ. ಈಗ 3 cup ನೀರನ್ನು ಹಾಕ್ಕೊಂಡು ನಾನು ಇದಕ್ಕೆ ಉಪ್ಪನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕೋದ್ರಿಂದ ಗಂಟು ಬರೋದಿಲ್ಲ. ನೆಕ್ಸ್ಟು ರಾಗಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್ ನಾನು 3 cup ನೀರು ತೊಗೊಂಡೆ. ಕೆಲವರು ಎಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿರ್ತಾರೆ ಅಷ್ಟೇ ನೀರನ್ನು ಹಾಕಿ ಕೂಡ ಮಾಡ್ತಾರೆ, ಅಂದರೆ ಒಬ್ಬೊಬ್ಬರು ಒಂದೊಂದು ಮೆಥಡಲ್ಲಿ ಮಾಡ್ತಾರೆ. ನಾನು ಈ ರೀತಿ ಮಾಡ್ತೀನಿ. ನೋಡಿ, ನೀರು ಕುದೀತಾ ಇತ್ತು. 1 cup ನೀರನ್ನು 1 cup ತೆಗೆದಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಬೇಯೋಕ್ಕೆ ಬಿಡೋಣ, ಅಂದರೆ 10-15 ಇದು ಬೇಯಬೇಕು. ಚೆನ್ನಾಗಿ ಬೆಂದ್ರೇ ಮುದ್ದೆ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಆಗ್ತಾ ಇದೆ ಇದು. ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡುವಾಗ ನಾವು ಬೇಕು ಅಂದರೆ ಸ್ವಲ್ಪ ನೀರನ್ನು ಹಾಕೋಬೋದು, ಇಲ್ಲ ಅಂದರೆ ಅಷ್ಟರಲ್ಲೇ ನಾವು ಮುದ್ದೆ ರೆಡಿ ಮಾಡ್ಕೋಬೋದು. ನೋಡಿ, ಇವಾಗ ಮುದ್ದೆ ಆಗ್ತಾ ಇದೆ. ಒಬ್ಬೊಬ್ಬರು ಒಂದೊಂದು ಮೆಥಡಲ್ಲಿ ಮುದ್ದೆ ಮಾಡ್ತಾರೆ. ಸೊ ನಾವು ಈ ರೀತಿ ಮಾಡ್ತೀವಿ. ಕೆಲವರು ಇನ್ನೂ ಸ್ವಲ್ಪ ತೆಳುವಾಗಿ ಮುದ್ದೆನ ಮಾಡೋದು ಉಂಟು, ಮತ್ತು ಅನ್ನ ಕೂಡ ಹಾಕಿ ಮುದ್ದೆ ಮಾಡ್ತಾರೆ. ಸೊ ನಾವು ಅನ್ನ ಹಾಕಿ ಯಾವತ್ತೂ ಮಾಡಿಲ್ಲ. ಇವಾಗ ಮುದ್ದೆ ಆಗಿದೆ, ಇವಾಗ ಮುದ್ದೆ ಕಟ್ಕೋಬೇಕು. ಇದನ್ನು ಚೆನ್ನಾಗಿ ಮಿದ್ದಬೇಕು, ತುಂಬ ಬಿಸಿ ಇರುತ್ತೆ. ಸ್ವಲ್ಪ ನೀರನ್ನು ಹಚ್ಕೊಂಡು ನಾವು ಮುದ್ದೆನ ಕಟ್ಕೋಬೇಕು. ನೋಡಿ, ಇವಾಗ ನಾನು ಮುದ್ದೆ ಕಟ್ಟಿದ್ದೀನಿ, ಈ ರೀತಿ ಬಂದಿದೆ. ಸೊ ನಾನು ಸ್ವಲ್ಪ ಮುದ್ದೆ ತಿನ್ನೋದು ಕಮ್ಮಿ, ಸೊ ಹಾಗಾಗಿ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ, ಗಂಟಿಲ್ಲದೆ ಯಾವ ರೀತಿ ಮುದ್ದೆನ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಇವಾಗ ತೊಗರಿ ಕಾಳಿನ ಹುಳಿ ಜೊತೆ ಮುದ್ದೆ ಕೂಡ ರೆಡಿಯಾಗಿದೆ. ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ, ತೊಗರಿ ಕಾಳಿನ ಹುಳಿ ಯಾವ ರೀತಿ ಮಾಡೋದು ಮತ್ತು ಮುದ್ದೆ ಯಾವ ರೀತಿ ಮಾಡೋದು ಅಂತ ಕೂಡ ತೋರಿಸಿಕೊಟ್ಟಿದ್ದೀನಿ. ಇವತ್ತಿನ ವೀಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.